ಮಕ್ಕಳೇ, ಮೂಲ ಅಕ್ಷರ ಕಲಿಕಾ ಪಾಠ ಮೂರು. ಪ ಯ ವ ಟ ಛ. ಪ ಯ ವ ಟ ಛ ಅಕ್ಷರಗಳನ್ನು ನಾವು ಚಿತ್ರ ಮತ್ತು ಪದದ ಮೂಲಕ ಕಲಿಯೋಣ. ಪ ಪಟ, ಯ ನ ಯ ನ ನಯನ, ವ ವ ನ ವನ, ಛ ಛ ಮ ಛ ಛ ಮ ಛ. ಮಕ್ಕಳೇ, ಈ ಅಕ್ಷರಗಳನ್ನು ಜೋರಾಗಿ ಓದಿ ಸರಿಯಾಗಿ ಬಾಯಿ ತೆರೆದು ಸರಿಯಾಗಿ ಉಚ್ಚರಿಸಲು ಕಲಿಬೇಕು. ಪ ಯ ವ ಟ ಚ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸುವುದರ ಜೊತೆಗೆ ಅವುಗಳನ್ನು ಸರಿಯಾಗಿ ಬರೆಯುವ ಕ್ರಮವನ್ನು ಕೂಡ ನಾವು ಕಲಿಬೇಕು. ಇಲ್ಲಿ ಈ ಅಕ್ಷರಗಳನ್ನು ಚುಕ್ಕಿಯಲ್ಲಿ ಬರೆಯಲಾಗಿದೆ. ಮೊದಲು ನಾವು ಈ ಚುಕ್ಕಿಯನ್ನು ಸರಿಯಾಗಿ ಜೋಡಿಸಿಕೊಂಡು ನಂತರ ಬರೆಯುವುದು. ಗಮನಿಸಿ, ಪ ಅಕ್ಷರವನ್ನು ಬರೆಯುವ ಕ್ರಮವನ್ನು ಗಮನಿಸಿ. ಪ ಯ ಪೆನ್ಸಿಲನ್ನು ಸರಿಯಾಗಿ ಹಿಡಿದುಕೊಂಡು ನಿಧಾನವಾಗಿ ಗೆರೆಗೆ ತಾಗಿಸಿ ಚುಕ್ಕಿಯ ಮೇಲೆಯೇ ಬರೆಯಿರಿ. ವ ಗೆರೆಗೆ ತಾಗಿಸಿ ಚುಕ್ಕಿಯ ಮೇಲೆ ಬರೆಯುವುದು. ಟ ಕೊನೆಯ ಅಕ್ಷರ ಛ. ಛ ಮುಖ್ಯವಾಗಿ ನೀವು ಪೆನ್ಸಿಲನ್ನು ಸರಿಯಾದ ಕ್ರಮದಲ್ಲಿ ಹಿಡಿದುಕೊಳ್ಳಬೇಕು. ಇಲ್ಲಿ ಕೊಟ್ಟಿರುವ ಎರಡು ಗೆರೆಗಳಲ್ಲಿ ಈ ಅಕ್ಷರಗಳನ್ನು ಸರಿಯಾಗಿ ಬರೆದು ಅಭ್ಯಾಸ ಮಾಡೋಣ. ಗಮನಿಸಿ, ಪ ಅಕ್ಷರವನ್ನು ಗೆರೆಗೆ ತಾಗಿಸಿ ಬರಿತಾ ಇದ್ದೇನೆ ನೋಡಿ. ಅಕ್ಷರವು ದುಂಡಗಾಗಿರಬೇಕು, ಗೆರೆಯಿಂದ ಹೊರಗೆ ಬರಬಾರ್ದು. ಗೆರೆಯ ಮೇಲೆಯೇ ಅಕ್ಷರವನ್ನು ದುಂಡಗಾಗಿ ಬರೆಯಲು ಕಲಿಬೇಕು. ಪ ಯ ಯ ಅಕ್ಷರವನ್ನು ಗಮನಿಸಿ. ವ ಮಕ್ಕಳೇ ನೋಡ್ತಿದ್ದೀರಲ್ಲ, ಟ ಅಕ್ಷರಗಳು ನೇರವಾಗಿರಬೇಕು. ಮುಂದಿನ ಅಕ್ಷರ ಛ. ಈ ಅಕ್ಷರಗಳನ್ನು ನಿಮ್ಮ ಎರಡು ಗೆರೆಯ ನೋಟ್ ಪುಸ್ತಕದಲ್ಲಿ ಒಂದು ಪುಟ ಬರೆದು ಅಭ್ಯಾಸ ಮಾಡಿ.